ಸೊ ಈ ನಡುವೆ ನನಗೆ ಟಿಕೆಟ್ ಕೈ ತಪ್ಪಿದ್ದು ಅತಣಿ ಜನರಿಗೆ ಅನ್ಯಾಯ ಮಾಡದಂತಾಗಿದೆ ಅಂತ ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಎಂ ಎಸ್ ಸಿ ಲಕ್ಷ್ಮಣ್ ಸವದಿ ಬಿಜೆಪಿ ವಿರುದ್ಧ ಅಸಮಾಧಾನವನ್ನು ಹಾಕಿದ್ದಾರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಪಕ್ಷದಿಂದ ಆಹ್ವಾನ ಬಂದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಲಕ್ಷ್ಮಣ್ ಸವದಿ ಬಿಜೆಪಿ ಬಿಡುವುದು ಅನಿವಾರ್ಯ ಆದ ಮೇಲೆ ಬರಲಿ ಅಂತ ಕೇಳ್ತಾ ಇದ್ದಾರೆ ನನ್ನ ಹಳೆಯ ಸ್ನೇಹಿತರು ಕೂಡ ಕರೀತಾ ಇದ್ದಾರೆ ಬಿಜೆಪಿಯಲ್ಲಿ ಎಂದೂ ಕೂಡ ನಾನು ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ ಚುನಾವಣೆ ಹೊರತುಪಡಿಸಿ ಪಕ್ಷಾತೀತವಾಗಿ ಉತ್ತಮ ಸಂಪರ್ಕ ಇದೆ ಗೆಳೆಯ ಗೆಳೆಯರ ಜೊತೆ ಬಹಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ನನ್ನನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿದ್ದೇನೆ ನಾಳೆ ನನ್ನ ಅಂತಿಮ ತೀರ್ಮಾನವನ್ನು ತಿಳಿಸ್ತೀನಿ ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಬಟ್ ಬಂಡಾಯವನ್ನು ಅವರು ನಿಲ್ಲಿಸಲ್ಲ ಅಂತ ಹೇಳಿದರೆ ನಾನು ಬಂಡಾಯ ಎದ್ದೇ ಬಂಡಾಯ ಇರ್ತೀನಿ ಅಂತ ಹೇಳಿದ್ದಾರೆ ನಾಳೆ ಅಂತಿಮ ತೀರ್ಮಾನ ಅದೇನು ಜೆಡಿಎಸ್ ಹೋಗ್ತಾರೋ ಕಾಂಗ್ರೆಸ್ಗೆ ಹೋಗ್ತಾರೋ ಅಭ್ಯರ್ಥಿ ಆಗ್ತಾರೋ ಇಂಡಿಪೆಂಡೆಂಟ್ ಆಗ್ತಾರೋ ಅವ್ರ ಮಗನ ಏನಾದ್ರು ನಿಲ್ಲಿಸ್ತಾರೋ ಸೊ ಚರ್ಚೆ ಆಗ್ತಾ ಇದೆ ಲಕ್ಷ್ಮಣ ಸವದಿ ಸೊ ಸಾಕಷ್ಟು ಜನ ಮಾತನಾಡಿದ್ದಾರೆ ವಿಜೇಂದ್ರ ಕೂಡ ಮಾತನಾಡ್ತಿದ್ರು ನೀವು ಇವತ್ತು ಮಾತಾಡ್ಬೇಕಾದ್ರೆ ಅವ್ರಿಗೆ ಒಬ್ಬ ಸೋತ ವ್ಯಕ್ತಿಗೆ ಎಂ ಎಲ್ ಸಿ ಮಾಡೋದು ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡಿ ಡಿ ಸಿ ಎಂ ಅಂತೆಲ್ಲ ಮಾಡಿದೆ ಪಕ್ಷ ಇದಕ್ಕಿಂತ ಏನನ್ನ ಸ್ವಂತ ಶಕ್ತಿ ಮೇಲೆ ಲಕ್ಷ್ಮಣ ಸವದಿಗೆ ಡಿ ಸಿ ಎಂ ಆಗಕ್ಕೆಲ್ಲ ಆಗ್ತಿರ್ಲಿಲ್ಲ ಗೆದ್ದಿದ್ರು ಸೋತ ವ್ಯಕ್ತಿಗೆ ಇಷ್ಟೊಂದು ದೊಡ್ಡ ಹುದ್ದೆಗಳನ್ನ ಕೊಟ್ಟಿದೆ ಪಾರ್ಟಿ ಆ ಪಾರ್ಟಿಗೆ ದ್ರೋಹ ಮಾಡೋದು ಒಂದೇ ತಾಯಿ ದ್ರೋಹ ಮಾಡೋದು ಒಂದೇನೋ ರೀತಿನಲ್ಲಿ ಮಾತಾಡಿದ್ರು ಬಿ ಎಲ್ ಸಂತೋಷ್ಗೆ ಸಾರಿ ಕೇಳಿದ್ದೀನಿ ಮುಂದೆ ಕೊಟ್ಟಿದ್ರು ಯಾವತ್ತು ಪಕ್ಷದಲ್ಲೇ ಇದ್ದೆ ನಾನು ಇವತ್ತು ನನಗೆ ಟಿಕೆಟ್ ತಪ್ಸಿದಾರೆ ನಾನು ಕ್ಷಮೆ ಕೇಳ್ತೀನಿ ಹ್ಮ್ ಹೇಳಿದಾರೆ ಕ್ಷಮೆ ಕೇಳ್ಕೊಳ್ಳಿ ಆಮೇಲೆ ಏನಾಗುತ್ತೆ ಜನ ನೋಡ್ತಿರ್ತಾರೆ ಯಾರದು ಆಸೆ ಯಾರದ್ದು ದುರಾಸೆ ದುರಾಸೆ ಅಂತ ಈಗ ಏನು ಸಿಗದೆ ಇರೋರು ಈಗ ಸೊಗಡು ಶಿವಣ್ಣ ಬಿಡದಲ್ಲ ಅರ್ಥ ಇದೆ ಮನುಷ್ಯನ್ ಟಿಕೆಟ್ ಕೊಟ್ಟಿರಲ್ಲ ಬಿಡದಲ್ಲ ಅರ್ಥ ಇದೆ ಯು ಬಿ ಅರ್ಥ ಬಿಡದ ನಿನ್ನೆ ನಾವು ಮಾತಾಡ್ತಾ ಇದೀವಿ ಎಸ್ ಅಂಗಾರ ಬಗ್ಗೆ ಇವತ್ತು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲಾ ಆಲ್ಮೋಸ್ಟ್ ಫೇಸ್ಬುಕ್ ಟ್ವಿಟರ್ ಎಲ್ಲಾ ಕಡೆ ಕೂಡ ಅಂಗಾರ ಅಂಗಾರನ್ಗೆ ಅಂಗಾರಗೆ ನಿಯತ್ತಿಲ್ಲ ಹ್ಮ್ ಪಕ್ಷ ಎಲ್ಲಾ ಕೊಡ್ತು ಏನೂ ಕೊಟ್ಟಿಲ್ಲ ಈ ತರ ಆಡ್ತಾರಲ್ಲ ಇವರು ಏನು ಇಲ್ದೇವ್ರನ್ನ ಹೀರೋ ಮಾಡ್ತು ಪಕ್ಷ ಪಕ್ಷ ಹ್ಮ್ ಅಂಗಾರ ಇಂದ ಬಿಜೆಪಿ ಬಿಜೆಪಿ ಇಂದ ಅಂಗಾರ ಗೆಲ್ ಅಂತ ಅಂಗಾರ ಇಂದ ಬಿಜೆಪಿಗೆ ಎಂಬತ್ತ ಮೂರಲ್ಲಿ ಸಾವಿರದ ಎಂಬತ್ಮೂರಲ್ಲಿ ಬಿಜೆಪಿ ಎರಡು ಸ್ಥಾನ ಗೆದ್ದಿತ್ತು ಒಬ್ಬ ಹೆಸರು ನೆನಪಿಲ್ಲ ನನಗೆ ಇಬ್ರಿಗೆ ಗೆದ್ದಿದ್ದು ಎಂಬತ್ ಮೂರಲ್ಲಿ ಹ್ಮ್ ಅಂದ್ರೆ ಸುಳ್ಳ ಅವಾಗಿಂದ ಬಿಜೆಪಿ ಜೊತೆ ಇದಾರೆ ಅಂತ ಅಂದ್ರೆ ಕೆಲವ್ರಿಗೆ ಏನಾಗುತ್ತೆ ಕತ್ತೆ ಮೇಲೆ ದೇವ್ರನ್ನ ಕೋರ್ಸ್ ಮೆರವಣಿಗೆ ಮಾಡ್ತಿರ್ತಾರಂತ ಜನ ಬರ್ತಾರೆ ಪಾದ ತೊಳಿತಾರೆ ಹೂವು ಹಾಕ್ತಾರೆ ಕುಂಕುಮ ಇಡ್ತಾರೆ ಕೈ ಮುಗಿತಾರೆ ಎಲ್ಲವನ್ನೂ ನೋಡಿದಾಗ ಕತ್ತೆ ಕನ್ಸುತ್ತಂತೆ ಅಯ್ಯೋ ಜನಾನ ನನ್ನ ಎಷ್ಟು ಪ್ರೀತಿ ಮಾಡ್ತಾರಂತೆ ರಾತ್ರೆಲ್ಲಾ ಮಾಡ್ತಾರಂತೆ ಕತ್ತೆ ಎಲ್ಲಾ ಮುಗಿದ್ಮೇಲೆ ಅದಾಯ್ತು ಅದಕ್ಕೆಲ್ಲ ಮತ್ತೆ ಪೂಜೆ ಮಾಡಿ ಕೊಟ್ಟರು ಬೆಳಗ್ಗೆ ಅದೇ ಬರ್ತದಂತೆ ಕಳಿಸ್ತಾರಂತೆ ಕತ್ತೆಗೆ ಅಯ್ಯೋ ಜನ ಪೂಜೆ ಮಾಡ್ತಾರ ಇವತ್ತು ಪೂಜೆ ಮಾಡ್ತಾರೆ ಮನೆ ತಿನ್ಕೊಂಡಿರ್ಲಿ ಹೋಯ್ತದ ಅಂತ ಹಾಗಾಗಿ ಕತ್ತೆಗೆಲ್ಲ ಮರ್ಯಾದಿ ಕತ್ತೆ ಮೇಲಿಂದು ಇದಾರಲ್ಲಕ್ಕಿ ಪಲ್ಲಕ್ಕಿಗೆ ಅಷ್ಟೇ ಕೆಲವರು ನಾವೇ ನಮ್ದೇ ಅನ್ಕೊಂಡ್ರೆ ಜನ ನೋಡ್ತಿರ್ತಾರೆ ಕಳಿಸ್ತಾರೆ ಅಷ್ಟೇ ಬಿಜೆಪಿ ಚಿಹ್ನೆ ಇಲ್ಲ ಅಂದ್ರೆ ಒಂದ್ ತಾಲೂಕ್ ಪಂಚಾಯತ್ ಗೆಲ್ಲಕ್ಕಾಗಲ್ಲ ಅಂಗಾರ ಕೈಲಿ ಅಂತ ಅವ್ರ ಕಾರ್ಯಕರ್ತರೇ ಹೇಳ್ತಾರೆ ಅವರೇ ಹೇಳ್ತಾರೆ ಹೇಳ್ತಾರೆ ಅಲ್ವಾ ಸಂತೋಷ್ ಕತೆ ಹ್ಮ್ ಸಂತೋಷ್